ನೆಕ್ಸ್ಟ್ ಚಾಮರಾಜ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಎಲ್ ನಾಗೇಂದ್ರ ಅವರು ಬಿಜೆಪಿ ಶಾಸಕರವರು ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತಿದೆ ಪ್ರತಾಪ್ ಸಿಂಹ ಅವರ ಹೆಸರು ಕಾಂಗ್ರೆಸ್ ಇಂದ ಹರೀಶ್ ಗೌಡ ಮತ್ತೆ ವಾಸು ಈ ಎಕ್ಸ್ ಸಿಎಂ ವೀರಪ್ಪ ಮೊಯ್ಲಿ ಬಂದು ನಾನಿ ಅವ್ರಿಗೆ ವಾಸುಗೆ ಟಿಕೆಟ್ ಅಂದ್ಬಿಟ್ಟು ಹೋಗಿದ್ರು ಹರೀಶ್ ಗೌಡ ವಾಸು ನಡುವೆ ನಡೀತಿದೆ ಜೆಡಿಎಸ್ ಇಂದ ಇದೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಬಿಜೆಪಿ ನೋಡ್ಬೇಕು ಸಿಟ್ಟಿಂಗ್ ಏಮೇಲೆ ನಾಗೇನಕ್ ಟಿಕೆಟ್ ಮಿಸ್ ಮಾಡ್ತಾರೆ ಅಂತಿದೆ ಅವ್ರು ಗೆ ಹೋಗ್ತಾರೆ ಚರ್ಚೆ ಇದೆ ಅಂತೆ ಕಂತೆಗಳಷ್ಟೇ ಇವು ನಾವ್ ಹೇಳಿದ್ವಿ ಅಂತಲ್ಲ ಏನೋ ನೋಡ್ಬೇಕು ಪಕ್ಷವಾಗಿ ಟಿಕೆಟ್ ಘೋಷಣೆ ಆಗುವವರೆಗೂ ಕೂಡ ಜೆಡಿಎಸ್ ಅವರು ಘೋಷಣೆ ಮಾಡಿಲ್ಲ ಕ್ಷೇತ್ರ ಹೌದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರ್ದು ಚಿತ್ರಣ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕೆ ಒಂದು ಪಾರ್ಟಿಯಾಗಿ ಚಾಮರಾಜದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ